ಇವತ್ತಿನ ಪಾಡ್ಕಾಸ್ಟ್ನಲ್ಲಿ ನಾನು ನಿಮಗೆ ಮತ್ತೊಂದು ನೀತಿ ಕಥೆಯನ್ನು ಹೇಳ್ತೀನಿ. ನಾನು ಹೇಳೋ ಈ ಕಥೆಯನ್ನು ನೀವು ಕೇಳ್ತಾ ಕೇಳ್ತಾ ಕಣ್ಮುಚ್ಚಿ ನೆಮ್ಮದಿಯಿಂದ ನಿದ್ದೆ ಮಾಡಿ. ಅದೊಂದು ದಟ್ಟವಾದ ಕಾಡು, ಅಲ್ಲಿ ಎಲ್ಲ ರೀತಿಯ ಮರಗಳು ಕೂಡ ಕಂಡುಬರುತ್ತವೆ. ದೊಡ್ಡ ಮರಗಳು, ಸಣ್ಣ ಮರಗಳು, ತೆಳುವಾದ ಮರಗಳು, ಎತ್ತರವಾದ ಮರಗಳು, ಚಿಕ್ಕ ಮರಗಳು, ಎಲ್ಲ ಥರದ ಮರಗಳು ಕೂಡ ಇರುತ್ತೆ. ಆದರೆ ಈ ಒಂದು ಮರ ಮಾತ್ರ ವಕ್ರವಾಗಿತ್ತು, ಅಂದರೆ ಸೊಟ್ಟು ಸೊಟ್ಟವಾಗಿ ಬೆಳ್ಕೊಂಡಿತ್ತು. ಅದರ ಕಾಂಡ ಎಲ್ಲ ದಿಕ್ಕಗಳಲ್ಲೂ ಕೂಡ ಬಾಕ್ಕೊಂಡಿತ್ತು. ನೋಡೋರಿಗೆ ಅದು ಸ್ವಲ್ಪ ತಮಾಷೆಯಾಗಿ ಕೂಡ ಕಾಣ್ತಿತ್ತು. ಈಗ ಈ ಮರ ಪ್ರತಿದಿನ ಕೂಡ ಬೇರೆ ಎಲ್ಲ ಮರಗಳನ್ನು ನೋಡ್ತಿರುತ್ತೆ. ಆ ಮರಗಳೆಲ್ಲ ನೆಟ್ಟಿಗೆ ನೇರವಾಗಿ ನಿಂತಿರುತ್ತವೆ. ಆಗ ಇದು ಆ ಮರಗಳನ್ನು ನೋಡಿ ತನಗೆ ತಾನೇ ಹೇಳ್ಕೊಳ್ಳುತ್ತೆ, ಅಯ್ಯೋ ನಾನೆಷ್ಟು ಕುರೂಪಿ, ನಾನು ಯಾವುದಕ್ಕೂ ಸರಿಯಾಗೋದಿಲ್ಲ. ಈ ಎಲ್ಲ ಮರಗಳು ಕೂಡ ನೇರವಾಗಿ ಬೆಳ್ಕೊಂಡು ಎಷ್ಟು ಸುಂದರವಾಗಿದೆ, ಆದರೆ ನಾನು ನೋಡಿದ್ರೆ ಹೀಗಿದ್ದೀನಿ, ಏನು ಜನ್ಮನೋ ನಂದಿದು ಅಂತ ತನಗೆ ತಾನೇ ಹೇಳಿಕೊಂಡು ಬೇಜಾರು ಮಾಡ್ಕೋತಿರುತ್ತೆ. ಹೀಗಿರಬೇಕಾದ್ರೆ ಒಂದಿನ ಭಾರಿ ಗುಡುಗಿನ ಜೊತೆಗೆ ಚಂಡಮಾರುತ ಬರುತ್ತೆ. ಜೋರಾಗಿ ಮಳೆ ಸುರಿಯೋಕೆ ಶುರುವಾಗುತ್ತೆ. ಬಲವಾದ ಗಾಳಿ ಕೂಡ ಬೀಸುತ್ತೆ. ಇದಾದ ನಂತರ ಅಲ್ಲಿ ಪ್ರವಾಹ ಕೂಡ ಉಂಟಾಗುತ್ತೆ. ಕಾಡಿನ ಮೂಲಕ ಗಾಳಿ ಬೀಸ್ತಿದ್ರೆ ನೆಲದ ಮೇಲೆ ನೀರು ಎಲ್ಲವನ್ನು ಕೂಡ ಹೊರಹಾಕ್ತಿರುತ್ತೆ. ಎಲ್ಲಿ ನೋಡಿದ್ರೂ ಕೂಡ ಮಣ್ಣೆಲ್ಲ ಕೊಚ್ಕೊಂಡು ಹೋಗ್ತಿದೆ. ಮರಗಳು ಒಂದೊಂದಾಗಿ ಉರುಳ್ತಾ ಇರುತ್ತೆ. ಮೊದಲು ತೆಳುವಾದಂಥ ಮರಗಳು ಬೀಳುತ್ತೆ, ನಂತರ ಚಿಕ್ಕ ಚಿಕ್ಕ ಮರಗಳು ಬೀಳುತ್ತೆ. ಅಷ್ಟೇ ಅಲ್ಲ, ಬೃಹತ್ ಗಾತ್ರದ ಮರಗಳು ಬಿದ್ದಾಗ ಅದರ ಸಮೀಪದ ಮರಗಳನ್ನು ಕೂಡ ಕೆಡವುತ್ತವೆ. ಈಗ ಎಲ್ಲ ಸುಂದರವಾದ ಮರಗಳು ಕೂಡ ನೆಲದ ಮೇಲೆ ಬಿದ್ದಿದ್ವು. ಆದರೆ ಈ ಎಲ್ಲ ಸಮಯದಲ್ಲೂ ಕೂಡ ಈ ವಕ್ರವಾದಂಥ ಮರ ತನ್ನ ಕಣ್ಣುಗಳನ್ನು ಮುಚ್ಚಿ ತನ್ನ ಬೇರುಗಳನ್ನು ನೆಲದಲ್ಲಿ ದೃಢವಾಗಿ ಹಿಡಿದಿಟ್ಕೊಂಡಿರುತ್ತೆ. ಇದಾದ ಸ್ವಲ್ಪ ಸಮಯದ ನಂತರ ನಿಧಾನವಾಗಿ ಈ ಚಂಡಮಾರುತ ಕಡಿಮೆಯಾಗುತ್ತೆ, ಜೊತೆಗೆ ಮೌನವಾಗುತ್ತೆ. ವಕ್ರವಾಗಿದ್ದ ಈ ಮರ ಈಗ ಕಣ್ಣು ತೆರೆದು ನೋಡುತ್ತೆ. ಅಯ್ಯೋ ಏನಿದು, ಇಡೀ ಜಾಗನೇ ಸ್ಮಶಾನ ಆಗೋಗಿದೆ. ಎಲ್ಲ ಸುಂದರವಾದ ಮರಗಳು ಕೂಡ ಸತ್ತೋಗಿದಾವಲ್ಲ, ಬದುಕಿರೋಂಥ ಕೆಲವು ಮರಗಳಲ್ಲಿ ನಾನು ಕೂಡ ಒಂದು. ಇದಕ್ಕೆ ನಾನು ಖಂಡಿತವಾಗ್ಲೂ ಹೆಮ್ಮೆ ಪಡಬೇಕು. ಇಷ್ಟು ದಿನ ನಾನು ನನ್ನ ಕೈಯಲ್ಲಿ ಏನೂ ಆಗೋದೇ ಇಲ್ಲ, ನಾನು ಯಾಕಾದರೂ ಹುಟ್ಟಿದ್ನೋ, ನನಗೆ ಯಾವ ಶಕ್ತಿನೂ ಇಲ್ಲ, ನಾನು ಸುಂದರವಾಗಿಲ್ಲ ಅಂತೆಲ್ಲ ನಾನು ಅನ್ಕೋತಿದ್ದೆ. ಆದರೆ ಇವತ್ತು ಸುಂದರವಾಗಿರೋ ಎಲ್ಲ ಮರಗಳು ಕೂಡ ಸತ್ತೋದ್ವು. ನೇರವಾಗಿ ನೆಟ್ಟವಾಗಿದ್ದ ಮರಗಳೆಲ್ಲ ನೆಲದ ಮೇಲೆ ಬಿದ್ದಿದ್ದಾವೆ. ಆದರೆ ವಕ್ರವಾಗಿ ಬೆಳೆದಂಥ ನಾನು ನನಗೇನೂ ಆಗದೆ ಹಾಗೇ ಇದ್ದೀನಿ. ನನಗೀಗ ನನ್ನ ನಿಜವಾದ ಶಕ್ತಿ ಅರ್ಥ ಆಯಿತು ಅಂತ ಈ ವಕ್ರವಾದ ಮರ ಅರ್ಥ ಮಾಡಿಕೊಳ್ಳುತ್ತೆ. ಇಲ್ಲಿಗೆ ಈ ಒಂದು ಪುಟ್ಟ ಕಥೆ ಮುಗಿಯುತ್ತೆ. ಆದರೆ ಅರ್ಥ ಎಷ್ಟು ಚೆನ್ನಾಗಿದೆ ಅಲ್ವಾ. ನಾವು ನಮ್ಮ ಲೈಫಲ್ಲಿ ನಾವು ನೋಡೋಕೆ ಚೆನ್ನಾಗಿಲ್ಲ, ನಾವು ತುಂಬ ದಪ್ಪಕ್ಕಿದ್ದೀವಿ, ನಾವು ತುಂಬ ಸಣ್ಣಗಿದ್ದೀವಿ, ಅಯ್ಯೋ ನನ್ನ ಎತ್ತರ ಜಾಸ್ತಿ ಆಗೋಯಿತು, ಅಯ್ಯೋ ನಾನು ತುಂಬ ಕುಳ್ಳುಕಿದ್ದೀನಿ, ಈ ರೀತಿಯೆಲ್ಲ ಥಿಂಕ್ ಮಾಡ್ತೀವಲ್ವಾ. ಆದರೆ ಈ ರೀತಿ ಯೋಚನೆ ಮಾಡೋದ್ರಿಂದ ಏನು ಲಾಭ ಇದೆ ಹೇಳಿ. ನಾನು ಸುಂದರವಾಗಿಲ್ಲ, ತುಂಬ ಕುರೂಪಿ ಅಂತ ಯೋಚನೆ ಮಾಡಿ ಕೊರಗ್ತಾ ಇದ್ದರೆ ಏನು ಸಿಗುತ್ತೆ? ರಿಯಾಲಿಟಿಲಿ ನೋಡಿದ್ರೆ ಖಂಡಿತವಾಗ್ಲೂ ನಾವು ಯೋಚನೆ ಮಾಡೇ ಮಾಡ್ತೀವಿ, ಇನ್ನೊಬ್ರಿಗೆ ಕಂಪೇರ್ ಮಾಡ್ಕೋತೀವಿ. ಅವ್ರ ಥರ ಇದ್ದಿದ್ರೆ ನಾವು ಚೆನ್ನಾಗಿರ್ಬೋದಿತ್ತಲ್ವಾ, ಇನ್ನೂ ನಾನು ಖುಷಿಯಾಗಿರ್ತಿದ್ನಲ್ವಾ ಅಂತ. ಆದರೆ ಖಂಡಿತವಾಗ್ಲೂ ಅದು ಹಾಗಾಗೋದಿಲ್ಲ. ಪ್ರತಿಯೊಬ್ಬರು ಲೈಫಲ್ಲೂ ಕೂಡ ಅವ್ರಿಗೆ ಅವ್ರದೇ ಆದಂಥ ಪ್ರಾಬ್ಲಮ್ಸ್ ಇರುತ್ತೆ. ಸುಂದರವಾಗಿದ್ದ ತಕ್ಷಣ ಅವ್ರಿಗೇನು ಪ್ರಾಬ್ಲಮ್ ಇಲ್ಲ, ಅವ್ರು ಚೆನ್ನಾಗಿದ್ದಾರೆ ಅಂತಲ್ಲ. ಅಥವಾ ಕುರೂಪವಾಗಿದ್ದವರೆಲ್ಲ ಅವ್ರು ಚೆನ್ನಾಗೇ ಇಲ್ಲ ಲೈಫಲ್ಲಿ ಅಂತಲ್ಲ. ಅವ್ರವ್ರಿಗೆ ಅವ್ರದೇ ಆದಂಥ ನೋವು, ಬಲಹೀನತೆ ಪ್ರತಿಯೊಂದು ಕೂಡ ಇರುತ್ತೆ. ಅದೆಲ್ಲವೂ ಕೂಡ ಸಮಯ ಸಂದರ್ಭಕ್ಕೆ ಆಚೆ ಬರುತ್ತೆ. ಅದೇ ರೀತಿ ಶಕ್ತಿನೂ ಕೂಡ, ನಮ್ಮ ಶಕ್ತಿ ನಮಗೆ ಗೊತ್ತೇ ಇರೋದಿಲ್ಲ. ಕೆಲವೊಮ್ಮೆ ನಮ್ಮ ಬಲಹೀನತೆಯೇ ನಮ್ಮ ಶಕ್ತಿಯಾಗಿರುತ್ತೆ. ಆದರೆ ಅದು ಆಚೆ ಬರೋದಕ್ಕೆ ಅದರದೇ ಆದಂಥ ಸಮಯ ಬರಬೇಕು. ಒಂದಂತೂ ಹೇಳ್ತೀನಿ, ನಮ್ಮಲ್ಲಿ ಏನೇ ಕೊರತೆ ಇದ್ದರೂ ಕೂಡ ಅದನ್ನು ನಮ್ಮ ಬಲಹೀನತೆ, ನನಗಿದಿಲ್ಲ ಅದಿಲ್ಲ
ನಾನು ಆಗಿರಬೇಕಿತ್ತು ಈಗಿರಬೇಕಿತ್ತು ಅಂತೆಲ್ಲ ಯೋಚನೆ ಮಾಡಿ ಕೂತ್ಕೊಂಡ್ರೆ ನಾವು ಇನ್ನಷ್ಟು ಬಲಹೀನರಾಗ್ತೀವಿ, ಇನ್ನಷ್ಟು ಕುರೂಪಿ ಆಗ್ತೀವಿ. ದೈಹಿಕವಾಗಿ ನಾವು ಹೇಗೆ ಇದ್ದರೂ ಸರಿ, ಮಾನಸಿಕವಾಗಿ ನಾವು ಗಟ್ಟಿಯಾಗಿರಬೇಕು. ಮನಸ್ಸು ಗಟ್ಟಿಯಾಗಿದ್ದಷ್ಟು ನಮ್ಮ ಜೀವನ ಕೂಡ ಅಷ್ಟೇ ಗಟ್ಟಿಯಾಗಿರುತ್ತೆ. ಮೊದಲನೇದಾಗಿ ಕಂಪೇರ್ ಮಾಡ್ಕೊಳ್ಳೋದನ್ನೇ ಬಿಟ್ಬಿಡಬೇಕು. ಯಾರೆಷ್ಟಾದರೂ ಚೆನ್ನಾಗಿರಲಿ, ಯಾರೆಷ್ಟಾದರೂ ಕುರುಪವಾಗಿರಲಿ, ಅದರಿಂದ ನನಗೇನು ಲಾಭ ಇದೆ ಅಲ್ವಾ? ನಾವು ಇನ್ನೊಬ್ಬರ ಜೊತೆ ಕಂಪೇರ್ ಮಾಡಿಕೊಂಡ್ರೂ ಕೂಡ ಅದು ಒಳ್ಳೆಯ ರೀತಿಯಲ್ಲಿ ಆಗಿರಬೇಕು. ಯಾರು ಈಗ ನನಗಿಂತ ದಪ್ಪಕ್ಕಿದ್ದಾರೆ, ಸುಂದರವಾಗಿದ್ದಾರೆ, ಚೆನ್ನಾಗಿದ್ದಾರೆ ಅಂದರೆ ಅವರನ್ನ ನೋಡಿ ನಾವು ಹೊಟ್ಟೆ ಹೊರ್ಕೊಳ್ಳೋದ್ರ ಬದಲು, ಅವರನ್ನ ನೋಡಿ ಅಸೂಯೆ ಪಟ್ಕೊಳ್ಳೋದ್ರ ಬದಲು ನಾವು ಆ ರೀತಿ ಆಗ್ಬೋದಲ್ಲ ಅನ್ನೋ ಒಂದು ಪ್ರಯತ್ನ ಕೂಡ ಮಾಡಬೇಕು. ಸಮಯ ಸಂದರ್ಭಕ್ಕೆ ತಕ್ಕಂತೆ ನಮ್ಮಲ್ಲಿರುವಂಥ ಶಕ್ತಿ, ನಮ್ಮಲ್ಲಿರುವಂಥ ಬಲ ಆಚೆ ಬರುತ್ತೆ. ನಾವು ಹೇಗಿದ್ದೀವೋ ಅದು ದೇವ್ರು ಕೊಟ್ಟು ವರ ಅಂತ. ಬದಲಾಯಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡೋದ್ರಲ್ಲಿ ತಪ್ಪೇ ಇಲ್ಲ, ಪ್ರಯತ್ನ ಮಾಡಿ ಚೆನ್ನಾಗಾಗಿ. ಆದರೆ ಇನ್ನೊಬ್ಬರ ಜೊತೆ ಕಂಪೇರ್ ಮಾಡಿಕೊಂಡು ಅಸೂಯೆ ಪಡೋದಂತೂ ಬೇಡ. ಅವ್ರ ಮೇಲೂ ಅಷ್ಟೇ, ಅಥವಾ ನಾವು ನಮ್ಮ ಮೇಲೆ ಅಸೂಯೆ ಪಟ್ಕೊಳ್ಳೋದು ಬೇಡ. ಐ ಹೋಪ್ ಎಲ್ರಿಗೂ ಕೂಡ ಈ ಒಂದು ಕಥೆಯಿಂದ, ಹಾಗೆ ನನ್ನ ಮಾತುಗಳಿಂದ ಒಂದು ಒಳ್ಳೆಯ ಸಂದೇಶ ಸಿಕ್ಕಿದೆ ನಾನು ಭಾವಿಸ್ತೀನಿ. ಹಾಗಾಗಿದ್ದಲ್ಲಿ ಈ ಒಂದು ಪಾಡ್ಕಾಸ್ಟನ್ನು ನಿಮ್ಮ ಆತ್ಮೀಯರ ಜೊತೆಗೂ ಕೂಡ ನೀವು ಶೇರ್ ಮಾಡಿ. ಮತ್ತು ನಾನು ಇನ್ನೂ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಪ್ರತಿಯೊಬ್ಬರು ಕೂಡ ಸುರಕ್ಷಿತವಾಗಿರಿ, ಪ್ರತಿಯೊಬ್ಬರು ಪ್ರತಿಯೊಬ್ಬರನ್ನ ಕೂಡ ಪ್ರೀತಿಸಿ. ಸದ್ಯಕ್ಕೆ ನೀವೆಲ್ಲರೂ ಕೂಡ ಕಣ್ಮುಚ್ಚಿ ನೆಮ್ಮದಿಯಿಂದ ನಿದ್ದೆ ಮಾಡಿ. ಗುಡ್ ನೈಟ್.